ಬಿಡಿವಲ್ಲಿ ಕೂನ ನಿನ್ನ ಯಾರನ್ನು ಹಚ್ಚಿಕೊಂಡಿಲ್ಲ ನಾನ ನೋಡವಲ್ಲಿ ನೀನ ಬೇಡಜ್ಞೇನ ನಾನ ನಿನಗ ಇಲ್ಲ ಕರುಣ ನಾನು ನಿನ್ನ ಮರೆಯಲ್ಲ ಮರೆಯಲ್ಲ ನಿರ್ಬಿಟ್ಟ ಪ್ರೀ ವಿಡಿಯೋ ನೋಡ್ತಾ ಇದ್ದೀರಲ್ಲ ವಿಡಿಯೋ ಕನಕ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಮರಿಬೇಡಿ ಯಾರಾದರೂ ಹೊಸಬ್ರು ನೋಡ್ತಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಆಲ್ ಇಟ್ಕೊಳ್ಳಿ ನಾವು ಯಾವುದೇ ವಿಡಿಯೋ ಹಾಕಿದಾರೋ ನಿಮಗೂ ಪಟ್ಟಂತ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟೀರಿಯಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೆ ಅಲರ್ಟ್ ಮಸನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ವಿಡಿಯೋನ ಹೇಗೆ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಂತಂದು ಹಾಗೆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಪ್ರಾಜೆಕ್ಟಲ್ಲಿ ಬನ್ನಿ ನಿಮ್ಗೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಅನ್ನು ಒಂದು ಕೊಟ್ಟಿರ್ತೀನಿ ಒಂದು ಸಾಂಗ್ಸ್ ಪ್ರಿಸೆಟ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಮೊದಲನೇದಾಗಿ ಫುಲ್ ಪ್ರಾಜೆಕ್ಟು ಲಿಂಕನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಈ ಥರ ಎಂಟರ್ಪ್ರೈಸ್ ಇರುತ್ತೆ ಸರ್ ಎಂಟರ್ಪ್ರೈಸ್ ಇರುತ್ತಲ್ಲ ಇಲ್ಲಿ ಕೈನ್ ಮಾಸ್ಟರ್ ಲೋಗೋ ಕಾಣಿಸ್ತಿದೆಯಲ್ಲ ಈ ಲೋಗೋ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಕಲರ್ ಅನ್ ಪಿಲ್ ಅಂತ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಮೀಡಿಯಾ ಅಂತ ಕಾಣಿಸ್ತಿದೆ ನೋಡಿ ಮೀಡಿಯಾ ಮೇಲೆ ಟ್ಯಾಪ್ ಮಾಡಿ ಹೀಗೆ ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋದಿರ್ಬೇಕು ಫೋಟೋ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಪ್ಲಸ್ ಐಕಿನ ಕಾಣಿಸ್ತಿದೆಯಲ್ಲ ಪ್ಲಸ್ ಐಕಿನ ಕೊಡಿ ಈ ಥರ ಅಡ್ಜಸ್ಟ್ ಆಗುತ್ತೆ ಮತ್ತು ಬ್ಯಾಕ್ ಬನ್ನಿ ಮತ್ತು ಈ ಥರ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಇನ್ನೊಂದು ಕೈನ್ ಮಾಸ್ಟರ್ ಲೋಗೋ ಕಾಣಿಸ್ತಿದೆಯಲ್ಲ ಲೋಗೋ ಮೇಲೆ ಟ್ಯಾಪ್ ಮಾಡಿ ಕಲರ್ ಆನ್ ಪಿಲ್ ಮೀಡಿಯಾ ಮೇಲೆ ಈಗ ಇನ್ನೊಂದು ಫೋಟೋನ ಹಾಕ್ಕೊಳ್ಳಿ ಫೋಟೋ ಮೇಲೆ ಟ್ಯಾಪ್ ಮಾಡಿ ಪ್ಲಸ್ ಐಕನ್ ಕೊಡಿ ಈ ಥರ ಮತ್ತು ಬ್ಯಾಕ್ ಬನ್ನಿ ಮತ್ತು ಮುಂದೆ ಸ್ವೈಪ್ ಮಾಡಿ ಈಗ ಇಲ್ಲೊಂದು ಲೋಗೋ ಕಾಣಿಸ್ತಿದೆಯಲ್ಲ ಲೋಗೋ ಮೇಲೆ ಟ್ಯಾಪ್ ಮಾಡಿ ಕಲರ್ ಆನ್ ಪಿಲ್ ಮೀಡಿಯಾ ಮೇಲೆ ಈಗ ಇನ್ನೊಂದು ಫೋಟೋನ ಹಾಕಿ ಪ್ಲಸ್ ಐಕನ್ ಕೊಡಿ ಈ ಥರ ಕೊಟ್ಟು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು ನೀವು ನಿಮ್ಗೆ ಯಾವ ಥರ ಬೇಕೋ ಆ ಥರ ಚೆನ್ನಾಗಿ ಮೂವ್ ಆನ್ ಟ್ರಾನ್ಸ್ಫರ್ಗೆ ಹೋಗಿಸಿ ಈ ಆಪ್ಷನಲ್ಲಿ ಮಾಡಿದ್ರೆ ಚಿಕ್ಕದಾಗುತ್ತೆ ಇಷ್ಟು ಮಾಡಿದ್ರೆ ದೊಡ್ಡದಾಗುತ್ತೆ ಮತ್ತು ಬ್ಯಾಕ್ ಬನ್ನಿ ಮತ್ತು ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಇನ್ನೊಂದು ಫೋಟೋ ಲೋಗೋ ಕಾಣಿಸ್ತಿದೆಯಲ್ಲ ಲೋಗೋ ಮೇಲೆ ಟ್ಯಾಪ್ ಮಾಡಿ ಕಲರ್ ಅಂತ ಮೇಲೆ ಮೀಡಿಯಾ ಮೇಲೆ ಈಗ ಇನ್ನೊಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ ಫೋಟೋ ಮೇಲೆ ಟ್ಯಾಪ್ ಮಾಡಿ ಪ್ಲಸ್ ಐಕನ್ ಕೊಡಿ ರಿಪ್ಲೇಸ್ ಆಗುತ್ತೆ ಥರ ಆಗುತ್ತಲ್ಲ ಅದರ ಸ್ವಲ್ಪ ಝೂಮ್ ಔಟ್ ಮಾಡ್ಕೊಳ್ಳಿ ತರ್ಮ ಈ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಇರಬೇಕು ನಿಮ್ಗೆ ಹಾಕೋಬೇಕಂತಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳೋ ಗೊತ್ತಿಲ್ಲ ಅಂತಂದರೆ ಕ್ರೋಮಲ್ಲಿ ಹೋಗ್ಬಿಟ್ಟು ರಿಮೂವ್ ಬಿಜಿ ಅಂತ ಟೈಪ್ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡ್ ರಿಮೂವ್ ಬರುತ್ತೆ ಅದರಲ್ಲಿ ರಿಮೂವ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸಾಂಗ್ಸ್ ಆ್ಯಡ್ ಮಾಡಬೇಕು ಸಾಂಗ್ಸ್ ಯಾವ ಥರ ಆ್ಯಡ್ ಮಾಡ್ಬೇಕಂತಂದರೆ ಅದನ್ನು ರಿಲಿಕ್ಸ್ ಪ್ರೀಸೆಟ್ ಕೊಟ್ಟಿರ್ತೀನಲ್ಲ ಅದನ್ನು ಇಂಪೋರ್ಟ್ ಮಾಡ್ಕೋಬೇಕು ಅದು ಈ ಥರ ಇರುತ್ತಲ್ಲ ಸಾಂಗ್ಸ್ ಪ್ರೀಸೆಟ್ ಅಂತಂದು ಅದ್ರ ಮೇಲೆ ಒಂದ್ಸಲ ಟ್ಯಾಪ್ ಮಾಡಿ ಇಲ್ಲಿ ಪ್ಲಸ್ ಬಟನ್ ಕಾಣಿಸ್ತಿದೆ ನೋಡಿ ಪ್ಲಸ್ ಬಟನ್ ಮೇಲೆ ಒಂದ್ಸಲ ಟ್ಯಾಪ್ ಮಾಡಿ ಇಲ್ಲಿ ಸೆಲೆಕ್ಟ್ ಆಲ್ ಲೇಯರ್ಸ್ ಅಂತ ಕಾಣಿಸ್ತಿದೆಯಲ್ಲ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಮತ್ತೆ ಏನು ಮಾಡ್ಬೇಕಂತಂದರೆ ಇಲ್ಲಿ ಪ್ಲಸ್ ಬಟನ್ ಕಾಣಿಸ್ತಿದೆ ನೋಡಿ ಪ್ಲಸ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಕಾಪಿ 9 ಲೇಯರ್ಸ್ ಅಂತ ಕಾಣಿಸ್ತಿದೆ ನೋಡಿ ಕಾಪಿ ಮಾಡ್ಕೊಳ್ಳಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಫುಲ್ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ ಅದನ್ನು ಓಪನ್ ಮಾಡ್ಕೊಂಡ ನಂತರ ಏನು ಮಾಡಬೇಕು ಇಲ್ಲಿ ಪ್ಲಸ್ ಬಟನ್ ಕಾಣಿಸ್ತಿದೆ ನೋಡಿ ಪ್ಲಸ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಪೇಸ್ಟ್ 9 ಲೇಯರ್ಸ್ ಅಂತ ಕಾಣಿಸ್ತಿದೆ ನೋಡಿ ಪೇಸ್ಟ್ ಮಾಡಿ ಈಗ ರಿಲಿಕ್ಸ್ ಬಂದಿರುತ್ತೆ ಈಗ ಕ್ಯಾಮ್ರಾನ ಆನ್ ಮಾಡ್ಕೋ ಇದನ್ನು ಆನಲ್ಲಿ ಇಟ್ಕೊಳ್ಳಿ ಆನ್ ಮಾಡಿಕೊಂಡ್ರೆ 3D ಆ್ಯನಿಮೇಷನನ್ನು ಹೋಗುತ್ತೆ ಈಗ ಫೋಟೋನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಎಂಡ್ವರೆಗೂ ನೋಡ್ಕೊತ ಹೋಗ್ಬೇಕು ನೀವು ಎಲ್ಲಿ ಎಲ್ಲಿ ಚೆನ್ನಾಗಿ ಬಂದಿರಲ್ಲ ಫೋಟೋ ಅಂತಂದು ನೋಡ್ಕೊಂಡು ಈ ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಇಲ್ಲಿ ಮೂವ್ ಆನ್ ಟ್ರಾನ್ಸ್ಫರ್ಗೆ ಹೋಗಿ ಜೆಡ್ ಅಂತ ಇರುತ್ತೆ ಇದ್ರ ಮೇಲೆ ಹೋಗಿಬಿಟ್ಟು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಜೆಡ್ ಮೇಲೆ ಬಂದು ಈ ಥರ ನಿಮ್ಗೆ ಯಾವ ಥರ ಬೇಕು ಚೆನ್ನಾಗಿ ಆ ಥರ ಮಾಡ್ಕೊಳ್ಳಿ ಮತ್ತು ಮುಂದೆ ಸ್ವೈಪ್ ಮಾಡಿ ಈಗ ಇಲ್ಲಿಂದ ಕೂಡ ಸ್ವಲ್ಪ ಫೋಟೋ ಚೆನ್ನಾಗಿ ಬಂದಿಲ್ಲಲ್ಲ ಇವು ಜೆಡ್ ಮೂವ್ ಆನ್ ಟ್ರಾನ್ಸ್ಫರ್ಗೆ ಜೆಡ್ ಮೇಲೆ ಬಂದು ಈ ಥರ ಮಾಡ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ಮತ್ತು ಮುಂದೆ ಸ್ವೈಪ್ ಮಾಡಿ ಈಗ ಈ ಫೋಟೋ ಕೂಡ ಚೆನ್ನಾಗಿ ಬಂದಿಲ್ಲಲ್ಲ ಈ ಫೋಟೋನು ಕೂಡ ಮೂವ್ ಆನ್ ಟ್ರಾನ್ಸ್ಫರ್ಗೆ ಹೋಗಿಸಿ ಈ ಥರ ಮಾಡ್ಕೊಳ್ಳಿ ಚಿಕ್ಕದಾಗುತ್ತೆ ಈ ಥರ ಮಾಡ್ಕೊಂಡು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಮತ್ತು ಬ್ಯಾಕ್ ಬನ್ನಿ ಮತ್ತು ಮುಂದೆ ಸ್ವೈಪ್ ಮಾಡಿ ಈಗ ಎಲ್ಲಷ್ಟು ಕರೆಕ್ಟ್ ಬಂದಿದೆಯಲ್ಲ ಈಗ ಏನು ಮಾಡಬೇಕಂದ್ರೆ ನಿಮ್ಗೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೈಡಲ್ಲಿ ಯಾರೋ ಮಾರ್ಕ್ ಕಾಣಿಸ್ತಿದೆ ಯಾರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಯಾರೋ ಮಾರ್ಕ್ ಕಾಣಿಸ್ತಿದೆಯಲ್ಲ ನಿಮ್ಗೆ ಬೇಗ ಡೌನ್ಲೋಡ್ ಆಗಬೇಕು ವೀಡಿಯೋಸ್ ಅಂತಂದರೆ
720p HD ಅಂತಂದು ಇಟ್ಕೋಬೇಕು ಇಟ್ಕೊಂಡ ಕೇಸ್ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕಾಣಿಸ್ತಿದೆ ನೋಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಸ್ಪೀಡ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ ವಿಡಿಯೋನ ಇದರಲ್ಲಿ ಮಾಡ್ಕೊಳ್ಳಿ ಖಂಡಿತನೂ ಎಕ್ಸ್ಪೋರ್ಟ್ ಆಗುತ್ತೆ ಈ ವಿಡಿಯೋ ಏನಕ್ಕೆ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಮರಿಬೇಡಿ